ಏನು ಇವತ್ತು ತಾಲೂಕಲ್ಲಿ ಕೆಲವು ಮಾತುಗಳು ಏನು ಬರ್ತಾ ಇದೆ ಆಚೆ, ದೊಡ್ಡಬಳ್ಳಾಪುರದ ಜನ ಈ ಕೋತಿಗೆ ಕಳ್ಳೆಕಾಯಿ ಎಸೆದ್ರೆ ಈ ಕೋತಿಗಳು ಹೆಂಗೆ ಬರ್ತಾವೋ ಹಂಗೆ ದುಡ್ಡು ಚೆಲ್ಲಿದ್ರೆ ಜನ ಬರ್ತಾರೆ ಅನ್ನೋ ಭ್ರಮೇಲಿ ಬದುಕ್ತಾರೋ ಕೆಲವು ನಾಯಕರೇ ಮಾತಾಡಿರ್ತಕ್ಕಂಥ ಮಾತನ್ನು ದಯಮಾಡಿ ಮನಸ್ಸಲ್ಲಿ ನುಂಕೊಳ್ಳಿ. ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಯುವಕರಾಗಿರ್ಬೋದು, ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ನಾಗರಿಕರು, ಸ್ವಾಭಿಮಾನಿಗಳು, ಸ್ವಾಭಿಮಾನದ ಬದುಕು ನಡೆಸ್ತಾ ಇರೋರು ನಾವು, ಈ ಮಾತುಗಳನ್ನು ಇಂಥ ಉದ್ಗಟತನ ಮಾತುಗಳನ್ನು ದಯಮಾಡಿ ಒಳಗಡೆನೆ ನುಂಕೊಳ್ಳಿ. ಜನ ಜೊತೆಲಿರೋರು ಇದನ್ನು ಕೇಳಿಸ್ಕೊಂಡ್ರೆ ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಯಾರ್ಯಾರು ಮಾತಾಡಿದ್ರು ಕಿವಿಯಿಂದ ಕಿವಿಗೆ ಬರ್ತಾ ಇದೆ. ಆದರೆ ಈ ಥರದ ಮಾತುಗಳು ಇಲ್ಲಿ ಸಲ್ಲದು. ಏನು ತಾಲೂಕಲ್ಲಿರೋ ಜನ ಸ್ವಾಭಿಮಾನಿ ಬದುಕು, ದುಡಿದು ತಿನ್ನೋ ಅಂತಹ ಬದುಕ್ತಾ ಇರೋದು ಇಲ್ಲಿ. ಎಲ್ಲರೂ ಕೂಲಿ ಮಾಡಿದ್ರು ಸ್ವಾಭಿಮಾನದಿಂದ ಬದುಕ್ತಾ ಇರೋದು. ನೀವು ಎರಚೋ ಕಡಲೆಕಾಯಿ ಬಂದು ಹಾಯ್ಕೊಂಡು ತಿಂತಾರೆ ಅನ್ನೋ ಕೀಳು ಮಟ್ಟದ ಒಂದು ಯೋಚನೆ ದಯಮಾಡಿ ನೀವು ಅದನ್ನು ಮನಸ್ಸಲ್ಲಿ ಹಾಕೊಳ್ಳಿ. ಇವತ್ತಿನ ಹರಿದಾಡ್ತಾ ಇದೆ, ಕಿವಿಯಿಂದ ಕಿವಿ ಓದ್ತಾ ಇದೆ. ನಾವು ಇದ್ದೀವಿ, ಸ್ವಾಭಿಮಾನಿಯಾಗಿ ಬದುಕ್ತಾ ಇರ್ತಕ್ಕಂಥ ಎಲ್ಲ ಯುವಜನತೆ ಇದೆ. ಉಪವಾಸ ಸಾಹಿತ್ಯ ವಿನಾಯಿಸಿ ಇದು ಯಾವ ಬಿಸಾಕೋ ಕಡಲೆಕಾಯಿ ಎತ್ಕೊಂಡು ತಿನ್ನೋ ಅಂತ ಬದುಕಿ ಯಾರಿಗೈತ್ರಿ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ. ಇವತ್ತಿನ ರಾಜಕಾರಣ ಯಾವ ಲೆಕ್ಕಕ್ಕೆ ಹೋಗಿದೆಯಪ್ಪ ಅಂತಂದರೆ, ನಾವು ಸುಮಾರು 2014 ನಾವೆಲ್ಲ ರಾಜಕೀಯಕ್ಕೆ ಬಂದಾಗ, JDSಗೆ ಬಂದಾಗ ಪಕ್ಷದ ಬಾವುಟಗಳು ಕಟ್ಟೋದು, ಇನ್ನೊಂದು ಬಂಟಿಂಗ್ಸ್ ಕಟ್ಟೋ ಅಂಥದ್ದು, ಆ ಥರ ಯುವಜನತೆ ನಾವು ಬಂದಿದ್ದು. ಅದು ಇವಾಗ ನನಗೆ ಏನು ಅನಿಸೋದಪ್ಪ ಅಂತಂದರೆ, ಏನು ನಾವಪ್ಪ ಒಂದು 100 ಎಕರೆ ಜಮೀನು ಮಾಡಿದ್ರೆ ಒಂದು 50 ಎಕರೆ ಮಾರು ದುಡ್ಡಿಕ್ಕಂಬಂದ್ರೆ ಸಾಕಾಗಿತ್ತು, ಇವತ್ತು ಚುನಾವಣೆ ಗೆದ್ಬೋದಾಯ್ತು ನಾನು ಅನ್ನಿಸ್ಬಿಟ್ಟದು. ಆ ಲೆಕ್ಕಕ್ಕೆ ರಾಜಕೀಯ ತಂತ್ರ ನಡೀತಾ ಇದೆ ಇಲ್ಲಿ. ಅದನ್ನು ಜನ ದಯಮಾಡಿ ಅರ್ಥ ಮಾಡ್ಕೊಬೇಕು. ಅದು ಯಾವ ಥರ ಅರ್ಥ ಮಾಡ್ಕೊತಾರೋ ಅದು ತಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು. ಬಟ್ ಆದರೆ ಇಲ್ಲಿ ಸ್ವಾಭಿಮಾನಿ ಜನ ಇರೋದು, ಸ್ವಾಭಿಮಾನದ ಬದುಕಿದು, ನಿಮ್ಮ ಕಡಲೆಕಾಯಿಗೆ ನಿಮ್ಮ ಇನ್ನೊಂದು ಮೋಹಕ್ಕೇನಿಲ್ಲಿ ಜನ ಮಾರೋಗಲ್ಲ. ಈ ಬಾರಿ ಚುನಾವಣೆ ಸ್ವಾಭಿಮಾನಿ ಚುನಾವಣೆ ಆಗ್ತದೆ, ಇದನ್ನು ಜನ ನಡೆಸ್ತಾರೆ. ಈ ಕಡಲೆಕಾಯಿ, ಈ ದುಡ್ಡು ಅವೆಲ್ಲ ಇಲ್ಲಿ ಎರಚಿದ್ರೆ ಬಂದು ಹಿಡ್ಕೊಳ್ಳೋ ಅಂಥ ಜನ ಯಾರೂ ಇಲ್ಲ. ಇದನ್ನು ದಯಮಾಡಿ ಎಲ್ಲ ಅಲ್ಲಲ್ಲೇ ನುಂಗ್ಕೊಳ್ಳಿ. ಇಲ್ಲೂ ನಾವು JDSಅಲ್ಲಿ ಗಂಡಸರಿದ್ದೀವಿ, ನೋಡೋಣ. ತಂತ್ರದಲ್ಲಿ ರಣಾಂಗಣಕ್ಕೆ ಇಳಿದಿದ್ದೀವಿ,